ಶೆಟ್ಟಿ ಕೊರೋನಾ ತಡೆಗೆ ಸರ್ಕಾರ ಗೈಡ್ಲೈನ್ಸ್ ಅನ್ನು ಪ್ರಕಟ ಮಾಡಿದೆ ಎಸ್ಪೆಷಲಿ ಹೊಸ ವರ್ಷಾಚರಣೆಗೆ ಇದಕ್ಕೆ ಇದೇ ವಿಷಯವಾಗಿ ಈಗ ಸುಧಾಕರ್ ಮಾತಾಡ್ತಾ ಇದ್ದಾರೆ ನೋಡಿ ಹೇಳಿದೆ ಈಗ ನಮ್ಮತ್ರ ಸೋ ಈಗೆ ಬಿಎಸ್ಎ ಪ್ಲಾಂಟ್ಸ್ ಬೇರೆ ಇದೆ ಇನ್ ಅಡಿಷನ್ ಟು ದಿಸ್ ವಿ ಹ್ಯಾವ್ ಬಿಎಸ್ಎ ಪ್ಲಾಂಟ್ಸ್ ಇದು ಕೂಡ 220 ಅಷ್ಟಿದೆ ಆಕ್ಸಿಜನ್ ಕಾನ್ಸಂಟ್ರೇಟರ್ಸ್ 105 ಮೆಟ್ರಿಕ್ ಟನ್ಸ್ ಇದೆ ಒಟ್ಟಾರೆಯಾಗಿ ನಿಮಗೆ ಹೇಳಬೇಕಂತಂದ್ರೆ ಎಷ್ಟು ಆಕ್ಸಿಜನ್ ಅವೈಲೇಬಿಲಿಟಿ ನಾವು ಎಷ್ಟು ಸ್ಟೋರ್ ಮಾಡ್ಕಬಹುದು ಈ ರಾಜ್ಯದಲ್ಲಿ ಅಂತಂದ್ರೆ ಇಲ್ಲಿವರೆಗೂ 1091 ಮೆಟ್ರಿಕ್ ಟನ್ಸ್ ಅನ್ನು ನಾವು ಸ್ಟೋರೇಜ್ ಮಾಡ್ಕಬಹುದು ದಿಸ್ ಇಸ್ ವಾಟ್ ವಿ ಹ್ಯಾವ್ ಡೆವಲಪ್ಡ್ ಸಿ ಫ್ರಮ್ 68 ಟನ್ಸ್ ಇಂದ 1091 ಟನ್ ಅನ್ನು ಇವತ್ತು ನಾವು ಎಕ್ಸ್ಪ್ಯಾಂಡ್ ಮಾಡಿದ್ದೀವಿ ನಮ್ಮ ಸಾಮರ್ಥ್ಯ ಆಕ್ಸಿಜನ್ ಸ್ಟೋರೇಜ್ ಕೆಪಾಸಿಟಿ ಯಾ ಸೊ ನಾನು ನಿಮಗೆ ಇದನ್ನೆಲ್ಲ ಕೂಡ ಕಂಪ್ಲೀಟ್ ಎಲ್ಲ ಮಾಧ್ಯಮ ಸ್ನೇಹಿತರ ಜೊತೆ ಇದೊಂದು ಕಾಪಿಯನ್ನು ನಿಮಗೆ ಶೇರ್ ಮಾಡ್ತೇವೆ ಇಲ್ಲ ಇನ್ನ ಬಂದಿಲ್ಲ ಅಂದ್ರೆ ಸಂಜೆ ಹೋಗ್ತೀರಿ ಹಾಸ್ಪಿಟಲ್ ಇವತ್ತು ನೀವೇನ್ ಹೇಳ್ತಾ ಇದ್ರಿ ನೀವು BF7 ಬಂದಿದ್ಯಾ ಅಂತ ಕೇಳಿದ್ರೆ ಅದು ಇನ್ನೂ ಕೂಡ ನಮ್ಗೆ ಅಧಿಕೃತ ಆಗಿಲ್ಲ ಅದು ಬಂದ್ರೆ ನಾನು ಖಂಡಿತ ನಿನ್ನೆ ಮುಖ್ಯಮಂತ್ರಿಗಳು ಗೃಹ ಸಚಿವರು ಇದ್ರು ನಾವು ಮೂವರು ಕೂಡ ಅವತ್ತು ಕೂಡ ನಿರಂತರವಾಗಿ ಸಭೆಗಳನ್ನು ಮಾಡಿ ಆಗಿಂದಾಗೆ ಕ್ರಮಗಳನ್ನು ತೆಗೆದುಕೊಳ್ತಾ ಇದ್ವಿ ಈಗ ನಾವು ಮುಂದುವರಿದ್ವಿ ಅದೇ ರೀತಿ ಮುಂದುವರಿ ನಾಳೆ ಬೇರೆ ಸಂಜೆ ಬೇರೆ ವಿಸಿಟ್ ಮಾಡ್ತಾ ಇದ್ದೀರಿ ಅಲ್ಲೂ ಸಿಗ್ತೀರಿ ಇನ್ನೇನ ಕ್ವಶನ್ ಉಳಿದ್ರೆ ಅಲ್ಲಿ ಕೇಳಿ ಇಲ್ಲ ಹಣ ಇದೆ ಈಗ ಕಂದಾಯ ಇಲಾಖೆಯಲ್ಲೂ ಹಣ ಇದೆ ಆರೋಗ್ಯ ಇಲಾಖೆಯಲ್ಲೂ ಹಣ ಇದೆ ಯಾರು ಕೂಡ ಆತಂಕಕ್ಕೆ ಒಳಗಾಗದ್ಬೇಡ ಯಾರೇ ರೋಗಿಗಳು ಬಂದ್ರೆ ಅವರಿಗೆ ನಾವು ನಮ್ಮ ವ್ಯವಸ್ಥೆಗಳಲ್ಲಿ ಉಚಿತವಾಗಿ ಅವರಿಗೆ ಚಿಕಿತ್ಸೆಯನ್ನು ಕೊಡ್ತೀವಿ ಥಿಯೇಟರ್ಗಳಲ್ಲಿ ಮಾಸ್ಕ್ ಕಂಪಲ್ಸರಿ ಹಾಕ್ಲೇಬೇಕು ಅಂತ ಎಲ್ಲ ಥಿಯೇಟರ್ ಮಾಲೀಕರಿಗೂ ಸೂಚನೆಯನ್ನು ಕೊಡ್ತೀರಿ ಮಾಸ್ಕ್ ಹಾಕ್ಲೇಬೇಕು ಎಲ್ಲರೂ ಥಿಯೇಟರ್ಗಳಲ್ಲಿ ಮೂವಿ ಥಿಯೇಟರ್ N95 ಮಾಸ್ಕ್ ಹಾಕಬೇಕು ಅಂತೇಳಿ ಅವ್ರಿಗೆ ಸೂಚನೆಯನ್ನು ನಾವು ಕೊಡ್ತೀರಿ ಅದೇ ರೀತಿ ಶಾಲಾ ಕಾಲೇಜುಗಳು ಕ್ಲಾಸ್ ರೂಮ್ಗಳ ಎಂಟ್ರಿ ಆಗಬೇಕಾದ್ರೆ ಎಲ್ಲರೂ ಕೈ ಸ್ಯಾನಿಟೈಸೇಷನ್ ಮಾಡಬೇಕು ಅದಕ್ಕೆ ಸ್ಕೂಲಿನ ಸಿಬ್ಬಂದಿ ವ್ಯವಸ್ಥೆಯನ್ನು ಮಾಡಬೇಕು ಕ್ಲಾಸ್ ರೂಮ್ ಒಳಗಡೆ ಮಾಸ್ಕ್ ಕಂಪಲ್ಸರಿ ಹಾಕಬೇಕು ಎಲ್ಲ ಶಾಲಾ ಮಕ್ಕಳು ಮಾಸ್ಕ್ ಕಂಪಲ್ಸರಿ ಹಾಕಬೇಕು ಅನ್ನೋ ಶಾಲಾ ಮಕ್ಕಳಿಗೆ ಕಾಲೇಜು ಶಾಲೆ ಎಲ್ಲ ಎಲ್ಲರಿಗೂ ಹಾಕಬೇಕು ಅನ್ನೋ ಒಂದು ಸೂಚನೆಯನ್ನು ನಾವು ಕೊಡ್ತಾ ಇದ್ದೀರಿ ವಿಶೇಷವಾಗಿ ನ್ಯೂ ಇಯರ್ಗೆ ಸಂಬಂಧಪಟ್ಟಂತೆ ಏನು ಸೆಲೆಬ್ರೇಟ್ ಮಾಡುವಂಥ ಬಾರ್ಗಳು ಪಬ್ಸು ಇವೆಲ್ಲ ಏನಿದೆ ಅಲ್ಲಿ ಯಾರು ಸಪ್ಲೈ ಮಾಡ್ತಾರೆ ಅವರಿಗೆ 2 ಡೋಸು ಕಂಪಲ್ಸರಿ ತಗೊಂಡೇ ಇರಬೇಕು 2 ಡೋಸ್ ಇದು ವ್ಯಾಕ್ಸಿನೇಷನ್ ತಗೊಂಡೇ ಇರಬೇಕು ಬರೋವಂಥವ್ರಿಗೂ ವ್ಯಾಕ್ಸಿನೇಷನ್ 2 ಡೋಸು ತಗೊಂಡಿರ್ಬೇಕು ಮತ್ತು ಅವರು ಎಷ್ಟು ಟೇಬಲು ಚೇರ್ ಇದೆ ಅಷ್ಟನ್ನ ಮಾತ್ರ ಅಲೋ ಮಾಡಬಹುದು ಎಕ್ಸಸ್ ಮಾಡಂಗಿಲ್ಲ ಅವರು ಎಷ್ಟು ಚೇರು ಟೇಬಲ್ ಇದೆಯೋ ಅಷ್ಟು ಜನ ಮಾತ್ರ ಮಾಡಬೇಕು ಸಿಬ್ಬಂದಿ 2 ಡೋಸ್ ಕಂಪಲ್ಸರಿ 3ನೇ ಡೋಸ್ ಹಾಕಿದ್ರೆ ಒಳ್ಳೇದು 3ನೇ ಡೋಸ್ ಹಾಕಬೇಕು ಅಂತ ಅವ್ರಿಗೆ ಇನ್ಸ್ಟ್ರಕ್ಷನ್ ಕೊಡ್ತಾ ಇದ್ರಿ ಅದಾದ್ಮೇಲೆ MG ಏನು ನ್ಯೂ ಇಯರ್ ಸೆಲೆಬ್ರೇಷನ್ ಮಾಡ್ತಾರೆ ರಸ್ತೆಗಳಲ್ಲಿ ಅದಕ್ಕೆ ಈಗ ತಾನೇ ಡಾಕ್ಟರ್ ಸುಧಾಕರ್ ಅವರು ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದಾರೆ ಈಗ ಅಲ್ಲಿನೂ ಕೂಡ ಮಾಸ್ಕ್ ಕಂಪಲ್ಸರಿ MG ರೋಡಲ್ಲಿ ಏನು ಮಾಡ್ತಾರೆ ಮಾಸ್ಕ್ ಕಂಪಲ್ಸರಿ ರಾತ್ರಿ 1 ಗಂಟೆಗೆ ಕ್ಲೋಸ್ ಮುಕ್ತಾಯ ಮಾಡಬೇಕು 12 ಗಂಟೆಗೆ ಸೆಲೆಬ್ರೇಷನ್ ಆದ ತಕ್ಷಣ 1 ಗಂಟೆಗೆ ಅಲ್ಲಿಂದ ಡಿಸ್ಪರ್ಸ್ ಆಗೋವಂಥದ್ದಕ್ಕೆ ಕ್ರಮ ತೆಗೆದುಕೊಳ್ಬೇಕು ಅಂತ ಈಗ ಪೊಲೀಸ್ ಕಮಿಷನರ್ ಜೊತೆ ಮಾತಾಡಿದ್ದೀನಿ ಈಗ ಜಸ್ಟ್ ನಾವು ಮಾತಾಡಿದ್ದೀನಿ 1 ಗಂಟೆಯಿಂದ ಅಲ್ಲಿಂದ ರಿಮೂವ್ ಮಾಡೋಕ್ಕೆ ವ್ಯವಸ್ಥೆ ಮಾಡಬೇಕು ಅವ್ರನ್ನ ಇಮಿಡಿಯೇಟ್ ಆಗಿ 1 ಗಂಟೆ ಮೇಲೆ ಅವ್ರ ಮನೆಗಳಿಗೆ ಹೋಗೋಕ್ಕೆ ವ್ಯವಸ್ಥೆಗಳನ್ನು ಮಾಡಬೇಕು ಅಲ್ಲಿಂದ ಡಿಸ್ಪರ್ಸ್ ಮಾಡಬೇಕು ಅನ್ನೋದು ಅದು ಎಲ್ಲ ಕಡೆ ಎಲ್ಲಿ ಮಾಡ್ತಾರೋ ರೋಡ್ಗಳಲ್ಲಿ ಅದು ಮಾಡ್ತಾರೆ ಮತ್ತೆ ಎಲ್ಲಿ ಇದರಲ್ಲೂ ಅಷ್ಟೇ ರೆಸಾರ್ಟ್ಗಳಲ್ಲೂ ಕೂಡ ಈ ಬಾರ್ಗಳಲ್ಲಿ ಏನು ಹೇಳಿದ್ರೆ ಅದೇ ರೀತಿ ಮಾಸ್ಕು ಮತ್ತೆ ಅಲ್ಲಿ ವಿಶೇಷವಾಗಿ ಮಕ್ಕಳು ಮತ್ತು ಪ್ರೆಗ್ನೆಂಟ್ ಗರ್ಭಿಣಿಯರು ಇವರು ಅಲೋ ಮಾಡಬಾರ್ದು ಅಂತ ಅವ್ರನ್ನ ಅಲೋ ಮಾಡಬಾರ್ದು ಅಂತ ಈ ತರ 1 ಗಂಟೆಗೆ ಅಲ್ಲಿಂದ ಕ್ಲೋಸ್ ಡಿಸ್ಪರ್ಸ್ ಆಗಕ್ಕೆ ಅಲ್ಲಿಂದ ಡಿಸ್ಪರ್ಸ್ ಮಾಡಬೇಕು ಅಂದ್ರೆ 1ರಿಂದ 1.5 ಗಂಟೆವರೆಗೂ ಎಲ್ಲ ಆಚೆ ಬಂದ್ಬಿಡ್ಬೇಕು 1 ಗಂಟೆ ಡೋರ್ ಒಳಗಡೆ 1 ಅವರ್ 1 ಎ.ಎಂ
ಕೇವಲ ಬೆಂಗಳೂರು ಮಾತ್ರ ಎಲ್ಲ ಕಡೆ ಇಡಿ ರಾಜ್ಯಕ್ಕೆ ಇಡಿ ರಾಜ್ಯಕ್ಕೆ ಇದೆ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ನಮ್ಮ ರಿಪೋರ್ಟರ್ಸ್ ಜಾಯಿನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ರಿಪೋರ್ಟರ್ ಕೃಷ್ಣ ಹಾಗೆ ನಮ್ಮ ಸಿನಿಮಾ ಬ್ಯೂರೋ ರಿಪೋರ್ಟರ್ ಸತೀಶ್ ಫಸ್ಟ್ ಏನ್ ಸಭೆಯಲ್ಲಿ ಡಿಸ್ಕಷನ್ ಆಯಿತು ಹೊಸ ಗೈಡ್ಲೈನ್ಸ್ ಬಗ್ಗೆ ಇನ್ಫಾರ್ಮೇಶನ್ ಪಡ್ಕೊಳ್ಳೋಣ ಕೃಷ್ಣ ಈಗ ಹೊಸ ವರ್ಷಾಚರಣೆಗೆ ಒಂದಿಷ್ಟು ರೂಲ್ಸ್ ಗಳನ್ನು ಸರ್ಕಾರ ಹೇರಿದೆ ಈಗ ಒಂದು ಗಂಟೆ ತನಕ ಹೊಸ ವರ್ಷಾಚರಣೆಗೆ ರಸ್ತೆಗಳಲ್ಲ ಅವಕಾಶ ಇದೆ ಅಂತ ಮಿನಿಸ್ಟರ್ಸ್ ಮಾತಾಡ್ತಾ ಇದ್ರು ಅದನ್ನ ನಾವು ಕೇಳಿಸ್ಕೊಳ್ತಾ ಇದ್ವಿ ಈಗ ಹೊಸ ತಳಿ ಪತ್ತೆ ಇನ್ನು ಆಗಿಲ್ಲ ಪತ್ತೆ ಆದ ಮೇಲೆ ಕ್ರಮದ ಬಗ್ಗೆ ನಾನು ಹೇಳ್ತೀನಿ ಅಂತ ಸುಧಾಕರ್ ಅವರು ಹೇಳ್ತಾ ಇದ್ರು ಸಭೆಯ ಹೈಲೈಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಹೋಗೋದಾದ್ರೆ ಕೃಷ್ಣ ಶರ್ಮಿತಾ ಈಗಾಗಲೇ ಏನು ಕೋವಿಡ್ ನಿಯಂತ್ರಣ ಬಗ್ಗೆ ಮುಖ್ಯವಾಗಿ ಸರ್ಕಾರ ಹಂತಹಂತವಾಗಿ ಕ್ರಮವನ್ನು ಕೈಗೊಳ್ತಾ ಇದೆ ಇವತ್ತು ಆರೋಗ್ಯ ಸಚಿವ ಮತ್ತೆ ಮುಖ್ಯವಾಗಿ ಕಂದಾಯ ಸಚಿವ ಆರ್ ಅಶೋಕ್ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಒಂದಷ್ಟು ಮಹತ್ವದ ಕ್ರಮಗಳ ಬಗ್ಗೆ ನಿರ್ಧಾರ ಆಗಿರುವಂತದ್ದು ಮುಖ್ಯವಾಗಿ ಈಗಾಗಲೇ ಏನು ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟಂತೆ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಯಾವ ರೀತಿ ರೂಲ್ಸ್ ಪ್ರಕಟ ಆಗುತ್ತದೆ ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ಕುತೂಹಲ ಆಯಿತು ಈಗ ಅದಕ್ಕೆ ತೆರೆಳುವಂತಹ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡಿರುವಂತದ್ದು ಮುಖ್ಯವಾಗಿ ಈಗಾಗಲೇ ಏನು ಹೊಸ ವರ್ಷಾಚರಣೆ ಸಂದರ್ಭದಲ್ಲಿ ಸಹಜವಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಹಾಗಾಗಿ ಅಲ್ಲಿ ಬರುವಂತಹ ಜನರಿಗೆ ಕೋವಿಡ್ ಹರಡಬಹುದು ಮತ್ತೆ ಈಗಾಗಲೇ ಬೇರೆ ಬೇರೆ ಸಮಸ್ಯೆ ಆಗಬಹುದು ಹೀಗಾಗಿ ಅವರಿಗೆ ಸುಮಾರು ಮಧ್ಯರಾತ್ರಿ ಒಂದು ಗಂಟೆವರೆಗೆ ಅವಕಾಶವನ್ನು ಮಾಡಿಕೊಡುವ ಒಂದು ಕೆಲಸವನ್ನು ರಾಜ್ಯ ಸರ್ಕಾರ ಮಾಡ್ತಾ ಇದೆ ಹಿಂದೆ ಕೋವಿಡ್ ಇರಲಿಲ್ಲ ಸಹಜವಾಗಿ ಕಳೆದ ವರ್ಷ ಯಾವುದೇ ಕಾರಣಕ್ಕೂ ಕೋವಿಡ್ ಕಡಿಮೆ ಇತ್ತು ಇಂಥ ಸಂದರ್ಭದಲ್ಲಿ ರಾತ್ರಿ ಪೂರ್ತಿ ಸಂಭ್ರಮಾಚರಣೆಗೆ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿತ್ತು ಆದರೆ ಈಗ ಮುಖ್ಯವಾಗಿ ಈಗ ಕೋವಿಡ್ ಮತ್ತೆ ರಾಜ್ಯದಲ್ಲಿ ಆತಂಕ ಇರುವಂತಹ ಕಾರಣಕ್ಕೋಸ್ಕರವಾಗಿ ಮಧ್ಯರಾತ್ರಿ ಒಂದು ಗಂಟೆ ತನಕ ಮಾತ್ರ ಹೊಸ ವರ್ಷದ ಆಚರಣೆಗೆ ಅವಕಾಶವನ್ನು ರಾಜ್ಯ ಸರ್ಕಾರ ಮಾಡಿಕೊಟ್ಟಿದೆ ಮುಖ್ಯವಾಗಿ ಹೊಸ ವರ್ಷದ ಆಚರಣೆಯಲ್ಲಿ ಭಾಗವಹಿಸುವಂತವರು ಎಲ್ಲರೂ ಕೂಡ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅದರ ಜೊತೆಗೆ ಮುಖ್ಯವಾಗಿ ಒಂದಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ ಮುಖ್ಯವಾಗಿ ಏನಂತಂದ್ರೆ ಗರ್ಭಿಣಿಯರಾಗಿರ್ಬೋದು ಮತ್ತೆ ಚಿಕ್ಕ ಮಕ್ಕಳಾಗಿರ್ಬೋದು ಮತ್ತೆ ವಯಸ್ಸಾದಂತವ್ರು ಅಂದ್ರೆ ಆರೋಗ್ಯದ ಸಮಸ್ಯೆಗಳಿರುವಂತಹ ಹಿರಿಯ ನಾಗರಿಕರು ಏನಂದ್ರೆ ಆ ಒಂದು ಹೊಸ ವರ್ಷದ ಆಚರಣೆಗೆ ಯಾರು ಕೂಡ ಬರಬಾರದು ಅನ್ನೊಂದು ಸಂದೇಶವನ್ನ ಈಗ ಸಚಿವ ಸುಧಾಕರ್ ಅವರು ಕೊಟ್ಟಿರುವಂತದ್ದು ಯಾಕಂದ್ರೆ ಸಹಜವಾಗಿನೇ 60 ವರ್ಷ ಮತ್ತೆ 70 ವರ್ಷ ಮೇಲ್ಪಟ್ಟಂತವ್ರು ಏನಾದರೂ ಆ ಒಂದು ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ತೊಂದರೆ ಆಗ್ಬೋದು ಹೀಗಾಗಿ ಸದ್ಯಕ್ಕೆ ಅವರು ಆ ಒಂದು ಸಂಭ್ರಮಾಚರಣೆಗೆ ಬರಬಾರದು ಅನ್ನೋ ಒಂದು ಸಂದೇಶವನ್ನ ಸಚಿವರು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈಗಾಗಲೇ ಏನು ಥಿಯೇಟರ್ ನಲ್ಲಿ ಆಗಿರ್ಬೋದು ಮತ್ತೆ ಈಗಾಗಲೇ ರೆಸ್ಟೋರೆಂಟ್ ಬಾರ್ ಅಂಡ್ ರೆಸ್ಟೋರೆಂಟ್ ಆಗಿರ್ಬೋದು ಮತ್ತೆ ಹೋಟೆಲ್ಗಳಲ್ಲಿ ಆಗಿರ್ಬೋದು ಒಂದಷ್ಟು ಮಾರ್ಗಸೂಚಿಯನ್ನು ಹೊರಡಿಸಿದ್ದಾರೆ ಮುಖ್ಯವಾಗಿ ಈಗಾಗಲೇ ಥಿಯೇಟರ್ ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಸೇರ್ತಾರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಕಡ್ಡಾಯವಾಗಿ ಧರಿಸಬೇಕು ಅದ್ರ ಜೊತೆಗೆ ಈಗಾಗಲೇ 2 ಡೋಸ್ ಅನ್ನ ಲಸಿಕೆಯನ್ನು ಪಡ್ಕೊಂಡಿರಬೇಕು ಅದ್ರ ಜೊತೆಗೆ ಈಗಾಗಲೇ ಬಾರ್ ಅಂಡ್ ರೆಸ್ಟೋರೆಂಟ್ಗಳಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಜನರು ಸೇರ್ತಾರೆ ಇಂಥ ಸಂದರ್ಭದಲ್ಲಿ ಎಲ್ಲರೂ ಕೂಡ ಅಂದ್ರೆ ಏನು ರೆಸ್ಟೋರೆಂಟ್ ಅಲ್ಲಿ ಎಷ್ಟು ಜನ ಆಸನಗಳು ಅಂದ್ರೆ ಕುರ್ಚಿಗಳನ್ನು ಇಟ್ಟಿರ್ತಾರೆ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬೇಕು ಅದಕ್ಕಿಂತ ಹೆಚ್ಚು ಜನರನ್ನ ಯಾವುದೇ ಕಾರಣಕ್ಕೂ ಕೂಡ ಸೇರಿಸಬಾರ್ದು ಮತ್ತೆ ಬೇರೆ ಬೇರೆ ಅಂದ್ರೆ ಗುಂಪುಗಾರಿಕೆ ಆಗಿರ್ಬೋದು ಮತ್ತೆ ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಜನಸಂಖ್ಯೆಗೆ ಅವಕಾಶ ಯಾವುದೇ ಕಾರಣಕ್ಕೂ ಕೂಡ ಇಲ್ಲ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಈಗಾಗಲೇ ಮುಖ್ಯವಾಗಿ ಒಂದಷ್ಟು ಈಗಾಗಲೇ ಬೇರೆ ಬೇರೆ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಬಂದಂತವರು ರಾಜ್ಯಕ್ಕೆ ಬಂದಂತ ಸಂದರ್ಭದಲ್ಲಿ ಅವರಿಂದ ಕೂಡ ಕೋವಿಡ್ ಹರಡುವಂತಹ ಸಾಧ್ಯತೆ ಕೂಡ ಇರುವಂತದ್ದು ಹೀಗಾಗಿ ಅವರಿಗೆ ಒಂದ್ ರೀತಿ ಪ್ರತ್ಯೇಕವಾಗಿ ಒಂದು ಕ್ವಾರಂಟೈನ್ ವ್ಯವಸ್ಥೆ ಅಂದ್ರೆ ಈಗಾಗಲೇ ವೆನ್ಲಾಕ್ ಆಗಿರೋ ವೆನ್ಲಾಕ್ ಆಸ್ಪತ್ರೆ ಅಂದ್ರೆ ಮಂಗಳೂರು ಭಾಗದಲ್ಲಿ ಇರತಕ್ಕಂತ ವೆನ್ಲಾಕ್ ಆಸ್ಪತ್ರೆ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಗೆ ವಿಶೇಷವಾಗಿ ಈ ಒಂದು 2 ಆಸ್ಪತ್ರೆಗಳಿಗೆ ವಿಶೇಷವಾಗಿ ಅವ್ರಿಗೇನಾದ್ರೂ ಕೋವಿಡ್ ಕಾಣಿಸ್ಕೊತು ಅಂದ್ರೆ ಈಗಾಗಲೇ BF7 ಅನ್ನುವ ತಳಿ ಕಾಣಿಸ್ಕೊಳ್ತಾ ಇದೆ ಅನ್ನೋದು ಕೂಡ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಆತಂಕ ಕೂಡ ಮನೆ ಮಾಡಿರುವಂತದ್ದು ಈಗಾಗಲೇ ಎಲ್ಲೊಂದ್ ಕಡೆ ಈಗಾಗಲೇ ಟೆಸ್ಟ್ ಗೂ ಕೂಡ ಕಳಿಸಿದ್ದಾರೆ ಅದು ಅಂತಿಮವಾಗಿ ವರದಿ ಬಂದಂತ ಸಂದರ್ಭದಲ್ಲಿ ಮತ್ತೆ ಅವರಿಗೆ ಕ್ವಾರಂಟೈನ್ ಮಾಡಬೇಕಾಗುತ್ತೆ ಹೀಗಾಗಿ ಈ ರೀತಿ ಬಂದಂತವ್ರಿಗೆ ಅವರಿಗೆ ಸಪರೇಟ್ ಆಗಿ ಒಂದ್ ರೀತಿ ಕ್ವಾರಂಟೈನ್ ವ್ಯವಸ್ಥೆ ಮಾಡುವಂತ ನಿಟ್ಟಿನಲ್ಲಿ ಒಂದ್ ರೀತಿ ವೆನ್ಲಾಕ್ ಆಸ್ಪತ್ರೆ ಆಗಿರ್ಬೋದು ಮತ್ತೆ ಮುಖ್ಯವಾಗಿ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ಅವರಿಗೆ ಸೂಕ್ತವಾದ ಚಿಕಿತ್ಸೆ ಕೊಡೋದಕ್ಕೂ ಕೂಡ ಸರ್ಕಾರ ತೀರ್ಮಾನ ಮಾಡಿರುವಂತದ್ದು ಹೀಗಾಗಿ ಇದೇ ರೀತಿಯಾಗಿ ಹಂತ ಹಂತವಾಗಿ ಎಲ್ಲರೂ ಕೂಡ ಅಂದ್ರೆ ರಾಜಕೀಯ ಸಮಾವೇಶ ಆಗಿರ್ಬೋದು ಮತ್ತೆ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಎಲ್ಲರೂ ಕೂಡ ಮಾಸ್ಕ್ ಅನ್ನ ಧರಿಸಬೇಕು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಕೋವಿಡ್ ಅಂದ್ರೆ ಈಗಾಗಲೇ ಸದ್ಯಕ್ಕೆ ಕರ್ನಾಟಕದಲ್ಲಿ ಕೋವಿಡ್ ಸಂಖ್ಯೆ ಕಡಿಮೆ ಇದೆ ಹಾಗೆ ಈಗಲಿಂದನೇ ಸರ್ಕಾರ ಸಮಾರೋಪದೆಯಲ್ಲಿ ಸರ್ಕಾರ ಅಗತ್ಯವಾದಂತಹ ಕ್ರಮವನ್ನು ಕೈಗೊಳ್ತಾ ಇದೆ ಇದಕ್ಕೆ ಎಲ್ಲರೂ ಕೂಡ ಅಂದ್ರೆ ಸಾರ್ವಜನಿಕರು ಸೇರಿದಂತೆ ಎಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕು ಅನ್ನೋ ಮನವಿಯನ್ನು ಕೂಡ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಶರ್ಮಿತಾ ಪ್ಲೀಸ್ ಬಿ ಆನ್ಲೈನ್ ಕೃಷ್ಣ ಇನ್ನು ಥಿಯೇಟರ್ ಗಳಲ್ಲಿ ಮಾಸ್ಕ್ ಕಡ್ಡಾಯ ಮಾಡಲಾಗಿದೆ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಸತೀಶ್ ಲೈನ್ ಅಲ್ಲಿ ಕನೆಕ್ಟ್ ಸತೀಶ್ ಈಗ ಲಾಸ್ಟ್ ಟೈಮ್ ಹಿಂಗೆ ಮಾಡಿದಾಗ ರೂಲ್ಸ್ ಹಾಕಿದಾಗ ಜನ ಹೇಳ್ತಾ ಇದ್ರು ಈಗ ಎಂಟರ್ಟೈನ್ಮೆಂಟ್ ಪರ್ಪಸ್ಗೋಸ್ಕರ ಹೋಗೋದು ಮಾಸ್ಕ್ ಹಾಕೊಂಡು ನಮ್ಗೆ ಉಸಿರುಗಟ್ಟಿದಂತ ವಾತಾವರಣ ಆದ್ರೆ ನಮ್ಮ ಆರೋಗ್ಯ ನಮ್ಮ ಕೈಲಿ ಮುಂಜಾಗ್ರತಾ ಕ್ರಮವಾಗಿ ಮಾಸ್ಕ್ ಅನ್ನ ಹಾಕ್ಲೇಬೇಕು ಈಗ ಸರ್ಕಾರದ ಹೊಸ ರೂಲ್ಸ್ಗೆ ಸಿನಿ ಪ್ರೇಮಿಗಳಿಂದ ಮತ್ತೆ ಸಿನಿಮಾ ಇಂಡಸ್ಟ್ರಿ ಅವರಿಂದ ಯಾವ ತರ ಅಭಿಪ್ರಾಯ ವ್ಯಕ್ತವಾಗ್ತಿದೆ ಸತೀಶ್ ಎಸ್ ಸರ್ಮಿತಾ ನೀವು ಹೇಳ್ದ ಹಾಗೆ
ಕಳೆದ ಎರಡು ಬಾರಿ ಏನು ಕೊರೋನಾ ಬಂದಿತ್ತು ಮೊದಲ ಅಲೆ ಮತ್ತು ಎರಡನೇ ಅಲೆ ಈ ಎರಡು ಅಲೆಗಳಲ್ಲೂ ಚಿತ್ರಮಂದಿರಗಳು ಮತ್ತು ಚಿತ್ರರಂಗದ ಮೇಲೆ ಒಂದು ರೀತಿ ದುಷ್ಪರಿಣಾಮ ಬೀರಿತ್ತು ಅಂತ ಹೇಳಬಹುದು ಅದಾದ ನಂತರ ಒಂದಷ್ಟು ಮಾರ್ಗ ಗೈಡ್ಲೈನ್ಸ್ ಮುಖಾಂತರ ಚಿತ್ರಮಂದಿರಗಳ ಓಪನ್ಗೆ ಅನುಮತಿ ಕೊಟ್ಟರು ಅಂಥ ಸಂದರ್ಭದಲ್ಲಿ ಒಂದು ಸ್ಯಾನಿಟೈಸೇಷನ್ ಇರ್ಬೋದು ಮತ್ತು ಮಾಸ್ಕ್ ಕಂಪಲ್ಸರಿಯಾಗಿ ಮಾಸ್ಕ್ ಧರಿಸುವಂಥದ್ದು ಈ ಒಂದು ಬಂದಾಗ ಚಿತ್ರಮಂದಿರಗಳು ಅದನ್ನು ಕಂಪಲ್ಸರಿಯಾಗಿ ಪಾಲಿಸಿದ್ವು ಜೊತೆಗೆ ಅದಕ್ಕೆ ಪ್ರೇಕ್ಷಕರು ವಿರೋಧ ವ್ಯಕ್ತಪಡಿಸಿದರೂ ಕೂಡ ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ಮತ್ತು ಸರ್ಕಾರದ ಆದೇಶದ ಹಿನ್ನೆಲೆಯಲ್ಲಿ ಚೇತ್ರ ಮಂದಿರದವರು ಒಂದಷ್ಟು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಂಡ ಕಾರಣದಿಂದಾಗಿ ಅವರು ಕೂಡ ಅಲ್ಲೂ ಕೂಡ ಸ್ಯಾನಿಟೈಸೇಷನ್ ಮತ್ತು ಮಾಸ್ಕ್ಗಳನ್ನು ಕಂಪಲ್ಸರಿಯಾಗಿ ಧರಿಸಿ ಒಂದು ಸಿನಿಮಾ ನೋಡುವಂಥ ಒಂದು ಕೆಲಸವನ್ನು ಮಾಡಿದರು ಅದೇ ರೀತಿ ಚಿತ್ರಮಂದಿರದ ಮಾಲೀಕರುಗಳು ಕೂಡ ಒಂದು ಚಿತ್ರಮಂದಿರದ ಬಳಿ ಒಂದು ಸ್ಯಾನಿಟೈಸೇಷನ್ ಇರ್ಬೋದು ಜೊತೆಗೆ ಒಂದು ಮಾಸ್ಕ್ ಕಂಪಲ್ಸರಿ ಮಾಡಿಸೋದು ಇದನ್ನು ಕೂಡ ಗಮನಿಸುವ ಮುಖಾಂತರ ಸರ್ಕಾರದ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸಿದರು ಈಗ ಅದೇ ರೀತಿ ನಾಲ್ಕನೇ ಅಲೆಯ ಭೀತಿಯಲ್ಲಿ ಸರ್ಕಾರ ಮಾಸ್ಕನ್ನು ಕಡ್ಡಾಯ ಮಾಡಿರೋದ್ರಿಂದ ಇಂಡಸ್ಟ್ರಿಯಿಂದ ಇರೋ ಇದಕ್ಕೆ ವಿರೋಧವೇನೂ ಇಲ್ಲ ಏನು ಈಗಾಗಲೇ ನಾವು ಕೂಡ ಪ್ರದರ್ಶಕರ ಸಂಘದ ಅಧ್ಯಕ್ಷರನ್ನು ಸಂಪರ್ಕ ಮಾಡಿದಂಥ ಸಂದರ್ಭದಲ್ಲಿ ನಮಗೆ ಇದರಿಂದ ಏನು ತೊಂದರೆ ಇಲ್ಲ ಸರ್ಕಾರದ ರೂಲ್ಸನ್ನು ನಾವು ಪಾಲಿಸ್ತೀವಿ ಏನಂತಂದರೆ ಮಾಸ್ಕ್ ಧರಿಸೋದಾಗಲಿ ಸ್ಯಾನಿಟೈಸನ್ ಮಾಡೋದಾಗಲಿ ಇದ್ಯಾವುದು ಕೂಡ ನಮಗೆ ಸಮಸ್ಯೆ ಆಗಲ್ಲ ಆದರೆ ಚಿತ್ರಮಂದಿರಗಳಲ್ಲಿ 50% ಅಂತ ಮಾಡಿದ್ರೆ ಮಾತ್ರ ನಮಗೆ ಇಂಡಸ್ಟ್ರಿಗೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ ಅದರ ಜೊತೆಗೆ ನಾವು ಕೂಡ ಸರ್ಕಾರ ಏನೊಂದು ಹೊಸ ರೂಲ್ಸನ್ನು ತಂದಿದೆ ಜನರ ಆರೋಗ್ಯ ಮತ್ತು ನಮ್ಮ ಸರ್ಕಾರದ ರೂಲ್ಸನ್ನು ಪಾಲಿಸುವ ನಿಟ್ಟಿನಲ್ಲಿ ನಾವು ಕೂಡ ಜನರಲ್ಲಿ ಒಂದು ಮನವಿ ಮಾಡುವ ಮುಖಾಂತರ ಒಂದು ಕಂಪಲ್ಸರಿಯಾಗಿ ಸ್ಯಾನಿಟೈಸೇಷನ್ ಇರ್ಬೋದು ಜೊತೆಗೆ ಮಾಸ್ಕನ್ನು ಕಂಪಲ್ಸರಿಯಾಗಿ ಮಾಡುವ ಮುಖಾಂತರ ಸರ್ಕಾರದ ಆದೇಶವನ್ನು ಪಾಲಿಸ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಕೆ ವಿ ಚಂದ್ರಶೇಖರ್ ಆದಂಥ ಪ್ರದರ್ಶಕರ ಸಂಘದ ಚಂದ್ರಶೇಖರ್ ಅವರು ನ್ಯೂಸ್ ಏಟಿಗೆ ತಿಳಿಸಿದ್ದಾರೆ ಶರ್ಮಿತಾ ಫೈನ್ ಥ್ಯಾಂಕ್ ಯು ಸತೀಶ್ ತಮಿಳ್ ಅಪ್ಡೇಟ್ಸ್ಗೆ ಥ್ಯಾಂಕ್ ಯು ಸೋ ಮಚ್ ಕೃಷ್ಣ ತಮಿಳ್ ಅಪ್ಡೇಟ್ಸ್ಗೆ ಈಗ ಹೊಸ ವರ್ಷಕ್ಕೆ ಸರ್ಕಾರ ಒಂದಿಷ್ಟು ಗೈಡ್ಲೈನ್ಸ್ ಅನ್ನು ಪ್ರಕಟ ಮಾಡಿದೆ ರಾತ್ರಿ ಅಂದರೆ ಮಧ್ಯರಾತ್ರಿ 1 ಗಂಟೆ ತನಕ ಹೊಸ ವರ್ಷದ ಸಂಭ್ರಮಾಚರಣೆಗೆ ಅವಕಾಶಗಳಿರುತ್ತೆ 12 ಗಂಟೆಗೆ ಸೆಲೆಬ್ರೇಷನ್ನು 1 ಗಂಟೆ ತನಕ ಟೈಮ್ ಇರುತ್ತೆ 1 ಗಂಟೆ ನಂತರ ರಸ್ತೆಯಲ್ಲಿ ಅಂದರೆ ಈಗ ಎಂ ಜಿ ರೋಡ್ ಬ್ರಿಗೇಡ್ ರೋಡ್ ಇಂಥ ಕಡೆ ಸಂಭ್ರಮಾಚರಣೆ ಎಲ್ಲ ಮಾಡ್ತಾರಲ್ಲ ಅಲ್ಲಿಂದ ಜನರನ್ನು ತೆರವು ಮಾಡಬೇಕು ಅಂತ ಪೊಲೀಸರಿಗೆ ಆದೇಶವನ್ನು ಕೊಟ್ಟಿದ್ದಾಗಿದೆ ಅಂದರೆ ಹೊಸ ವರ್ಷ ಸಂಭ್ರಮಕ್ಕೆ ಟೈಮ್ ಫಿಕ್ಸ್ ಆಗಿದೆ ಈಗ ಆತಂಕ ಏನು ಟೆನ್ಷನ್ ಕಾರಣ ಆಗಿರೋ ಅಂಶಗಳೇನು ಅಂದ್ರೆ ಈಗ ಕರ್ನಾಟಕಕ್ಕೆ ವಿದೇಶಿ ಪ್ರಯಾಣಿಕರು ಬಂದಿದ್ದಾರೆ ಅವರಲ್ಲಿ 12 ಮಂದಿಗೆ ಕೊರೋನಾ ಪಾಸಿಟಿವ್ ಬಂದಿದೆ ಕಳೆದ 3 ದಿನಗಳಲ್ಲಿ 12 ಮಂದಿಗೆ ಕೊರೋನಾ ಪಾಸಿಟಿವ್ ಆಗಿದೆ ಇವರಿಗೆಲ್ಲ ಸಿಂಪ್ಟಮ್ಸ್ ಇತ್ತು ಅಂದ್ರೆ ರೋಗ ಲಕ್ಷಣಗಳಿತ್ತು ಚೆಕ್ ಮಾಡಿದಂತಹ ಸಂದರ್ಭದಲ್ಲಿ ಪಾಸಿಟಿವ್ ಅಂತ ಗೊತ್ತಾಗಿದೆ ಏರ್ಪೋರ್ಟ್ ಅಲ್ಲಿ ಚೆಕಿಂಗ್ ಸಂದರ್ಭದಲ್ಲಿ 12 ಮಂದಿಗೆ ಕೊರೋನಾ ಪಾಸಿಟಿವ್ ಇದೆ ಚೀನಾದಿಂದ ಆಗಮಿಸಿರುವಂತಹ ಓರ್ವ ಪ್ರಯಾಣಿಕರು ಅದರಲ್ಲಿದ್ದಾರೆ 2867 ಜನರಲ್ಲಿ 12 ಮಂದಿಗೆ ಕೊರೋನಾ ಇರೋದು ಕನ್ಫರ್ಮ್ ಆಗಿದೆ ಈಗ 12 ಸ್ಯಾಂಪಲ್ಗಳನ್ನು 12 ಜನಕ್ಕೆ ಪಾಸಿಟಿವ್ ಬಂದಿರೋದ್ರಿಂದ 12 ಸ್ಯಾಂಪಲ್ಗಳನ್ನು ಜಿನೋಮಿಕ್ ಸೀಕ್ವೆನ್ಸ್ಗೆ ಕಳಿಸಲಾಗಿದೆ ಅಂತ ಆರೋಗ್ಯ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಟ್ವೀಟ್ ಮಾಡಿ ಈ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈಗ ಕರ್ನಾಟಕಕ್ಕೆ ಬಂದಿರುವಂತಹ ವಿದೇಶಿ ಪ್ರಯಾಣಿಕರಿಂದ ಟೆನ್ಷನ್ ಜಾಸ್ತಿ ಆಗಿದೆ 12 ಮಂದಿ ಪೈಕಿ ಯಾರ್ಯಾರು ಎಲ್ಲಿಂದ ಟ್ರಾವೆಲ್ ಮಾಡಿದ್ರು ಅಂದ್ರೆ ಸಿಡ್ನಿಯಿಂದ ಒಬ್ರು ಪ್ರಯಾಣಿಕರು ಬಂದಿದ್ರು ಚೀನಾದಿಂದ ಒಬ್ಬ ಪ್ರಯಾಣಿಕ ಹಾಗೇನೆ ಫ್ರಾಂಕ್ಫರ್ಟ್ ಇಂದ ಒಬ್ರು ಪ್ರಯಾಣಿಕರು ಲಂಡನ್ ಇಂದ ಒಬ್ರು ಪ್ರಯಾಣ ಮಾಡ್ಕೊಂಡು ಇಲ್ಲಿಗೆ ಬಂದಿದ್ದಾರೆ ದುಬೈನಿಂದ 3 ಜನ ಪ್ರಯಾಣಿಕರು ಸಿಂಗಾಪುರಿಂದ 2 ಪ್ರಯಾಣಿಕರು ಇಲ್ಲಿ ಬಂದವರಲ್ಲಿ ಕೊರೋನಾ ಪಾಸಿಟಿವ್ ಬಂದಿರೋದು ಇನ್ನು ಥೈಲ್ಯಾಂಡ್ ನಿಂದ ಒಬ್ರು ಹಾಗೇನೆ ಮಾಲ್ಡೀವ್ಸ್ ಇಂದ ಪ್ರಯಾಣ ಮಾಡಿದಂತ ಒಬ್ಬರಲ್ಲಿ ಕೊರೋನಾ ಪಾಸಿಟಿವ್ ಆಗಿದೆ ಇನ್ನು ಅಬುದಾಬಿಯಿಂದ ಪ್ರಯಾಣ ಮಾಡ್ಕೊಂಡು ಬಂದ ಒಬ್ಬ ಪ್ರಯಾಣಿಕರಲ್ಲಿ ಕೊರೋನಾ ಪಾಸಿಟಿವ್ ಅನ್ನೋದು ಗೊತ್ತಾಗಿದೆ ಇನ್ನು ಇಲ್ಲಿ ಆತಂಕ ಇರೋದು ಚೀನಾದಿಂದ ಬಂದಂತ ಓರ್ವ ಪ್ರಯಾಣಿಕರಲ್ಲಿ ಪಾಸಿಟಿವ್ ಅಂತ ಬಂದಿರೋದು ಇದು ಹೊಸ ರೂಪಾಂತರಿ BF.7 ಇರಬಹುದಾ ಅನ್ನೋದ್ರ ಬಗ್ಗೆ ಇನ್ನೂ ಕೂಡ ಕನ್ಫರ್ಮೇಶನ್ ಸಿಕ್ಕಿಲ್ಲ ಯಾಕಂದ್ರೆ ಸ್ಯಾಂಪಲ್ ಈಗ ಲ್ಯಾಬಿಗೆ ರವಾನೆ ಆಗಿದೆ ವೆಲ್ಕಮ್ ಬ್ಯಾಕ್ ಬಿಜೆಪಿ ಸರ್ಕಾರ ಕಮಿಷನ್ ಸರ್ಕಾರ ಅಂತ ಆರೋಪಿಸಿ ಬೆಳಗಾವಿಯಲ್ಲಿ ಯೂತ್ ಕಾಂಗ್ರೆಸ್ನ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ದಾರೆ ಬೆಳಗಾವಿ ನಾಕಾದಿಂದ ಸಾಗಿದಂತ ಯಾತ್ರೆ ಹೊರಟ ಕಾಂಗ್ರೆಸ್ನ ಕಾರ್ಯಕರ್ತರು ಸುವರ್ಣಸೌಧ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆದರೆ ಕಾಂಗ್ರೆಸ್ ಕಾರ್ಯಕರ್ತರನ್ನ ಬಳ್ಳಾರಿ ನಾಲಾ ಬ್ರಿಡ್ಜ್ ಬಳಿಯಲ್ಲಿ ಪೊಲೀಸರು ತಡೆದರು ಮೊಹಮ್ಮದ್ ನಲಪಾಡ್ ಹಾಗೇನೆ ಮೃಲಾಲ್ ಹೆಬ್ಬಾಳ್ಕರ್ ಸೇರಿದಂತೆ ಅನೇಕ ಕಾರ್ಯಕರ್ತರನ್ನ ವಶಕ್ಕೆ ಪಡೆದರು ಇದೇ ಸಂದರ್ಭದಲ್ಲಿ ಪೊಲೀಸರಿಗೆ ನಲಪಾಡ್ ಆವಾಜ್ ಹಾಕಿದಂತ ಪ್ರಸಂಗ ನಡೆಯಿತು ನನ್ನ ಪ್ರಯತ್ನ ನಮ್ಮ ಯುವಕರ ಧ್ವನಿಯನ್ನ ಬೀಗ ಸೌಧ ತನಕ ತಗೊಂಡೋಗ್ಬೇಕು ಅಂತ ಬಟ್ ದೇ ಆರ್ ನಾಟ್ ಅಲೌವಿಂಗ್ ಅಸ್ ಪ್ರೊಸೆಸ್ ಆಫ್ ಡೆಮಾಕ್ರೆಟಿಕ್ ರೈಟ್ ಇಸ್ ವಾಟ್ ಬಿಜೆಪಿ ಸರ್ಕಾರಕ್ಕೆ
ಕಾಂಗ್ರೆಸ್ ಪ್ರತಿಭಟನೆ ಸಂದರ್ಭದಲ್ಲಿ ಪೊಲೀಸರಿಂದ ತಪ್ಪಿಸಿಕೊಳ್ಳಕ್ಕೆ ಹೋದಂತ ಕಾಂಗ್ರೆಸ್ ಕಾರ್ಯಕರ್ತನೋರ್ವ ಚರಂಡಿಗೆ ಬಿದ್ದ್ಬಿಟ್ಟಿದ್ದಾನೆ. 10 ಅಡಿ ಆಳದ ಚರಂಡಿಗೆ ಬಿದ್ದ ಯೂತ್ ಕಾಂಗ್ರೆಸ್ ಕಾರ್ಯಕರ್ತನನ್ನ ಪೊಲೀಸರು ರಕ್ಷಣೆ ಮಾಡಿದ್ರು. ಮಂಗಳೂರಿನ ಕಾಟಿಪಳ್ಳದ ಜಲೀಲ್ ಕೊಲೆ ಪ್ರಕರಣ ಸಂಬಂಧ 3 ಆರೋಪಿಗಳನ್ನ ಅರೆಸ್ಟ್ ಮಾಡಲಾಗಿದೆ. 14 ದಿನ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಈಗ ಇಬ್ರು ಇದರಲ್ಲಿ ನೇರವಾಗಿ ಕೊಲೆಯಲ್ಲಿ ಪಾಲ್ಗೊಂಡಿದ್ದಾರೆ ಅಂತ ಇನ್ಫಾರ್ಮೇಶನ್ ಇದೆ. ಇಬ್ರು ಬೈಕ್ನಲ್ಲಿ ತಂದು ಬಿಟ್ಟಿದ್ದ ಮತ್ತೊಬ್ಬ ಇವರಿಬ್ಬರನ್ನ, 3 ಹೆಚ್ಚಿನ ವಿಚಾರಣೆಗೆ ಈಗ ಒಳಪಡಿಸಿದ್ದಾರೆ. ಒಟ್ಟು 3 ಜನರನ್ನ ಸೋಫಾರ್ ಅರೆಸ್ಟ್ ಮಾಡಿದ್ದಾರೆ ಈ ಕೇಸಲ್ಲಿ. 3 ಇಬ್ರು ಈ ಹಿಂದೆ ಹಲವಾರು ಪ್ರಕರಣದಲ್ಲಿ ಬೇಕಾಗಿದ್ದಂಥ ಆರೋಪಿಗಳೇ. 2021 ನಡೆದಂಥ ಕೊಲೆ ಯತ್ನ ಕೇಸ್ ಒಂದರಲ್ಲೂ ಕೂಡ ಅವರು ಪಾಲ್ಗೊಂಡಿದ್ರು ಅಂತ ಪೊಲೀಸರು ಕಡೆಯಿಂದ ಇನ್ಫಾರ್ಮೇಶನ್ ಸಿಕ್ಕಿದೆ. ಈ ಬಗ್ಗೆ ಪೊಲೀಸ್ ಕಮಿಷನರ್ ಶಶಿಕುಮಾರ್ ಅವರು ಮಾಹಿತಿಯನ್ನ ಕೊಟ್ಟಿದ್ದಾರೆ. ನಮಗೆ ನಿನ್ನೆ ರಾತ್ರಿ ಸಮಯದಲ್ಲಿ ಆರೋಪಿಗಳು ನಮ್ಮ ವಶಕ್ಕೆ ಸಿಕ್ಕಿರುವಂಥದ್ದು, ಮತ್ತು ಅವ್ರನ್ನ ವಿಚಾರಣೆಗೆ ಒಳಪಡಿಸ್ತಾ ಇದ್ದೀವಿ. ಮತ್ತು ವಿಚಾರಣೆ ಒಳಪಡಿಸಿ ಅವ್ರನ್ನ ನ್ಯಾಯಾಲಯದ ಮುಂದೆ ಹಾಜರು ಮಾಡಿ ಮತ್ತೆ ಕಸ್ಟಡಿಯನ್ನು ತಗೊತೀವಿ. ಈಗ ಸದ್ಯದ ವಿಚಾರಣೆಯಲ್ಲಿ ನಮಗೆ ಕಂಡುಬಂದಿರುವಂಥದ್ದು ಈ 3 ಜನ ಆರೋಪಿಗಳು ಕೃತ್ಯದಲ್ಲಿ ಭಾಗಿಯಾಗಿರುವಂಥದ್ದು. ಯಾವ ಕಾರಣಕ್ಕೆ ಮಾಡಿದ್ದಾರೆ, ಮತ್ತು ಯಾವ ರೀತಿ ಪ್ರಿಪ್ರೇಷನ್ ಮಾಡಿಕೊಂಡಿದ್ದರು, ಮತ್ತು ಇದರಲ್ಲಿ ಯಾರ್ಯಾರು ಸೇರಿ ಮಾಡಿದ್ದಾರೆ, ಅದೆಲ್ಲವನ್ನು ನಾವು ಒಂದು ವಿವರವಾದ ವಿಚಾರಣೆ ಮತ್ತು ತನಿಖೆ ಆದ್ಮೇಲೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜಲೀಲ್ ಹತ್ಯೆ ಕೇಸ್ಗೆ ಅಕ್ರಮ ಸಂಬಂಧ ಕಾರಣ ಆಯ್ತಾ ಅನ್ನೋದ್ರ ಬಗ್ಗೆ ಚರ್ಚೆಗಳಾಗ್ತಾ ಇದೆ. ಮಹಿಳೆ ಜೊತೆಯಲ್ಲಿ ಅಕ್ರಮ ಸಂಬಂಧವನ್ನ ಜಲೀಲ್ ಇಟ್ಕೊಂಡಿದ್ದ, ಇದೇ ಕಾರಣಕ್ಕೆ 3 ಕೊಲೆ ಆಯ್ತಾ ಅಂತ ಚರ್ಚೆಗಳಾಗ್ತಾ ಇದೆ. ಈಗ ಸೋಫಾರ್ ಅರೆಸ್ಟ್ ಮಾಡಿದಾರಲ್ಲ 3 ಜನ, ಶೈಲೇಶ್ ಪೂಜಾರಿ, ಸವೀನ್ ಕಾಂಚನ್, ಹಾಗೇನೆ ಪವನ್. ಸೊ ಇವ್ರು ಕೊಲೆ ಮಾಡೋದಕ್ಕೆ ಕಾರಣ ಮೇಲ್ನೋಟಕ್ಕೆ ಗೊತ್ತಾಗ್ತಿರೋದು ಜಲೀಲ್ ಹಾಗೇನೆ ಸ್ಥಳೀಯ ಮಹಿಳೆ ನಡುವೆ ಅಕ್ರಮ ಸಂಬಂಧ ಇತ್ತಂತೆ. ಇದೇ ವಿಚಾರಕ್ಕೆ ಗಲಾಟೆ ಆಗಿ ಜಲೀಲ್ ಅನ್ನ ಕೊಲೆ ಮಾಡಿದ್ದಾರೆ 3 ಜನ ಅಂತ ಮಾಹಿತಿ ಲಭ್ಯವಾಗಿದೆ. ಜಲೀಲ್ ಹತ್ಯೆ ಕೇಸ್ ಸಂಬಂಧ ಈಗ 3 ಜನರನ್ನ ಅರೆಸ್ಟ್ ಮಾಡಲಾಗಿದೆ. ಅಕ್ರಮ ಸಂಬಂಧನೇ ಕೊಲೆ ಕಾರಣ ಅನ್ನೋದ್ರ ಬಗ್ಗೆ ಈಗ ತನಿಖೆ ನಡೀತಾ ಇದೆ. ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಈಗ ಜಲೀಲ್ ಹತ್ಯೆ ಆದಾಗ ದೊಡ್ಡ ಮಟ್ಟದಲ್ಲಿ ಅವ್ರ ಸಮುದಾಯ ಬಂದಿತ್ತು, ಪ್ರತಿಭಟನೆ ಮಾಡಿದ್ರು, ನಾವು ಮೃತದೇಹ ತೆಗಿಯಕ್ ಬಿಡಲ್ಲ ಅಂತ ಹೇಳಿದ್ಮೇಲೆ ಪೊಲೀಸರು ಮನವೊಲಿಕೆ ಮಾಡಿದ್ರು. ಬಟ್ ಏನ್ ಕಾರಣ ಅಂತ ಇವಾಗ ಚರ್ಚೆಗಳು ನಡೀತಾ ಇದೆ ಈ ಕೊಲೆಗೆ. ಶರ್ಮಿತಾ, ಜಲೀಲ್ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 24 ಒಳಗೆ ಪ್ರಮುಖ 3 ಆರೋಪಿಗಳನ್ನ ಮಂಗಳೂರು ಪೊಲೀಸರು ಬಂಧನ ಮಾಡಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ 2021 ಪಿಂಕಿ ನವಾಜ್ ಎಂಬಾತನ ಕೊಲೆ ಯತ್ನ ಪ್ರಕರಣದಲ್ಲಿ ಕಾಣಿಸಿಕೊಂಡಂತಹ ಶೈಲೇಶ್ ಆಲಿಯಾಸ್ ಶೈಲೇಶ್ ಪೂಜಾರಿ ಆಗಿರ್ಬೋದು, ಸವೀನ್ ಆಗಿರ್ಬೋದು, ಮತ್ತು ಪವನ್, ಈ 3 ಆರೋಪಿಗಳನ್ನ ಪೊಲೀಸರು ಬಂಧನ ಮಾಡಿದ್ದಾರೆ. ಆರೋಪಿಗಳ ವಿಚಾರಣೆ ಮಾಡಿದಂತಹ ಸಂದರ್ಭದಲ್ಲಿ ಆರೋಪಿಗಳು ಬಾಯ್ಬಿಟ್ಟ ವಿಚಾರ ಸಾಕಷ್ಟು ಗಂಭೀರವಾಗಿರುವಂತದ್ದು. ಮತ್ತೆ ಯಾಕಂದ್ರೆ ಕಳೆದ 2 ವರ್ಷಗಳಿಂದ ಈ ಆರೋಪಿಗಳು ಮತ್ತು ಜಲೀಲ್ ನಡುವೆ ಆಗಾಗ ಸಣ್ಣ ಪುಟ್ಟ ಜಗಳಗಳು ಚರ್ಚೆಗಳು ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಜಲೀಲ್ ಸ್ಥಳೀಯ ಒಬ್ಬ ಮಹಿಳೆಯರ ಜೊತೆ ಅಕ್ರಮ ಸಂಬಂಧವನ್ನ ಇಟ್ಕೊಂಡಿದ್ದ. ಇದೇ ಸಂಬಂಧವಾಗಿ ಈ 3 ಆರೋಪಿಗಳು ಜಲೀಲ್ ಜೊತೆ ಆವಾಗವಾಗ ಖ್ಯಾತೆಯನ್ನು ತೆಗೀತಾ ಇದ್ರು. ಈ ಮೊನ್ನೆ ಈ ಪ್ರಕರಣ ಗಲಾಟೆ ಉತ್ತುಂಗಕ್ಕೇರಿ ಅವರ ಕೊಲೆ ಮಾಡಿದ್ದಾರೆ, 13 ಬಾರಿ ಚೂರಿಯಿಂದ ಇಳಿದು ಹತ್ಯೆ ಮಾಡಿದ್ದಾರೆ ಎಂಬ ಮಾಹಿತಿ ಕೂಡ ಸದ್ಯಕ್ಕೆ ಲಭ್ಯ ಆಗ್ತಾ ಇರುವಂತದ್ದು. ಈ ನಿಟ್ಟಿನಲ್ಲಿ ಪೊಲೀಸರು ಸಮಗ್ರವಾದ ತನಿಖೆಯನ್ನು ಮಾಡ್ತಿದ್ದಾರೆ. ಇನ್ನೂ ಕೆಲವು ಆರೋಪಿಗಳು ಈ ಪ್ರಕರಣದಲ್ಲಿ ಬಂಧನ ಆಗುವಂತಹ ಸಾಧ್ಯತೆಗಳು ಕೂಡ ಇದೆ. ಈಗಾಗಲೇ ಮುಸ್ಲಿಂ ಸಂಘಟನೆಗಳು ಸೇರಿದಂತೆ ಸಮುದಾಯದ ಹಲವು ನಾಯಕರು ಈ ಕೊಲೆಗೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಸಾವಿರಾರು ಸಂಖ್ಯೆಯಲ್ಲಿ ನಿನ್ನೆ ಕಾರ್ಯಕರ್ತರು ಕೂಡ ಜಮಾಯಿಸಿದ್ರು, ಆರೋಪಿಗಳಿಗೆ ಶಿಕ್ಷೆ ಆಗ್ಬೇಕೆಂಬ ಒತ್ತಾಯವನ್ನು ಕೂಡ ಮಾಡಿದ್ರು. ಸದ್ಯ 3 ಮಂದಿ ಆರೋಪಿಗಳ ಬಂಧನ ಆಗಿದ್ದು ಮತ್ತಷ್ಟು ಆರೋಪಿಗಳ ಬಂಧನ ಶೀಘ್ರದಲ್ಲಿ ನಡೆಯುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಇನ್ಫಾರ್ಮೇಶನ್ಗೆ
ವೆಲ್ಕಮ್ ಬ್ಯಾಕ್. ಪ್ರಧಾನಿ ಮೋದಿ ಅವರ ಮನ್ ಕಿ ಬಾತ್ ನಲ್ಲಿ ಶಿವಮೊಗ್ಗ ಮೂಲದ ದಂಪತಿ ಬಗ್ಗೆ ಪ್ರಸ್ತಾಪವನ್ನು ಮಾಡಲಾಗಿತ್ತು. ಸುರೇಶ್ ಹಾಗೇನೆ ಮೈಥಿಲಿ ದಂಪತಿ ಅಡಿಕೆ ಮರದ ಹಾಳೆಗಳಿಂದ ಅಲಂಕಾರಿಕ ವಸ್ತುಗಳನ್ನು ತಯಾರಿಸಿ ಅದನ್ನ ವಿದೇಶಗಳಿಗೆ ರಫ್ತು ಮಾಡುವ ಬಗ್ಗೆ ಪ್ರಧಾನಿ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ರು. ಅಡಿಕೆ ಹಾಳೆಯಿಂದ ತಟ್ಟೆ, ಟ್ರೇ, ಚಪ್ಪಲಿಯಂತ ಆಕರ್ಷಕ ಉತ್ಪನ್ನಗಳನ್ನ ತಯಾರು ಮಾಡ್ತಾ ಇದ್ದು ಈ ವಸ್ತುಗಳು ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಾರಾಟ ಆಗ್ತಾ ಇದೆ. ಇಂತಹ ಸ್ವದೇಶಿ ಉತ್ಪನ್ನಗಳನ್ನ ಬಳಸಬೇಕು ಮತ್ತು ಇತರರಿಗೂ ಉಡುಗೊರೆಯಾಗಿ ನೀಡಬೇಕು ಅಂತ ಹೇಳಿದ್ರು. डेकोरेटिव चीजें बना रहे हैं साथियों. कर्नाटका के एक दंपति सुपारी के रेशे से बनी कई यूनिक प्रोडक्ट्स इंटरनेशनल मार्केट तक पहुंचा रहे हैं. कर्नाटका में शिवमोगा में ये दंपति हैं, श्रीमान सुरेश और उनकी पत्नी श्रीमती मैथिली. ये लोग सुपारी के रेशे से ट्रे, प्लेट और हैंडबैग से लेकर कई डेकोरेटिव चीजें बना रहे हैं. इसी रेशे से बनी चप्पलें भी आज खूब पसंद की जा रही हैं. उनके प्रोडक्ट्स आज लंदन और यूरोप के दूसरे बाजारों तक में बिक रहे हैं. यही तो हमारे प्राकृतिक संसाधनों और पारंपरिक हुनर की खूबी है जो सबको पसंद आ रही है. भारत के इस पारंपरिक ज्ञान में दुनिया सस्टेनेबल फ्यूचर के रास्ते देख रही है. हमें खुद भी इस दिशा में ज्यादा से ज्यादा जागरूक होने की जरूरत है. इन सुरेश आगे ने मैत्री दंपतियन नम प्रतिनिधि विनय मातनाडिसिदारे नोण. ಪ್ರಧಾನಿ ಮೋದಿಯಿಂದ ಪ್ರಶಂಸೆಯನ್ನ ಪಡೆದಂತಹ ಮೈಥಿಲಿ ಹಾಗೂ ಸುರೇಶ್ ದಂಪತಿಗಳು ನಮ್ಮ ಜೊತೆಗಿದ್ದಾರೆ. ಪ್ರಧಾನಿ ಮೋದಿ ಅವರು ಏನು ಅವರ ಬಗ್ಗೆ ಮಾತಾಡಿದ ಬಗ್ಗೆ ಯಾವ ರೀತಿ ಅವರು ಹರ್ಷವನ್ನ ವ್ಯಕ್ತಪಡಿಸಿದ್ರೆ ಅವ್ರ ಬಾಯಿಂದನೇ ಕೇಳೋಣ. ಸರ್, ಈಗ ಪ್ರಧಾನಿ ಮೋದಿ ಅವರು ನಿಮ್ಮ ಬಗ್ಗೆ ಮನ್ ಕಿ ಬಾತ್ ಅಲ್ಲಿ ಹೊಗಳಿದ್ದಾರೆ, ಇದ್ರ ಬಗ್ಗೆ ಫಸ್ಟ್ ರಿಯಾಕ್ಷನ್ ಹೇಗಿದೆ ಸರ್? ಧನ್ಯವಾದಗಳು. ಇದು ನನ್ನ ಜನ್ಮದ ಸುದಿನ ಅಂತ ಹೇಳ್ಬೋದು. ಒಂದು ದೇಶದ ಅದು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳ ಬಾಯಿಂದ ನನ್ನ ಸ್ಟಾರ್ಟಪ್ ನಮ್ಮ ಬಗ್ಗೆ ನಮ್ಮ ಉತ್ಪನ್ನ ಬಗ್ಗೆ ನಾವು ಕೇಳೋದು ಅಂದರೆ ನಾವು ಕನಸಲ್ಲೂ ಯೋಚನೆ ಮಾಡಿರಲಿಲ್ಲ. ಇಟ್ಸ್ ಎ ಡ್ರೀಮ್ ಕಮ್ ಟ್ರೂ ಅಂತ ಹೇಳ್ತಾರಲ್ಲ ಹಾಗೆ ನಮ್ಮದು ಒಂದು ನಿಜವಾಗ್ಲೂ. ಆ್ಯಕ್ಚುಲಾಗಿ ನಾವು ಲಾಸ್ಟ್ ಮಂತ್ ಹೋದಾಗ ನಾವು ಒಂದು ಸ್ಟಾರ್ಟಪ್ಪಲ್ಲಿ ಭಾಗವಹಿಸಿದ್ವಿ. ಆವತ್ತಿನ ದಿವಸ ಮೋದಿಜಿ ಬರ್ತಾರೆ ಆ ಕಾನ್ಕ್ಲೇವ್ಗೆ ಎಲ್ಲ ಸ್ಟಾಲಿಗೆ ವಿಸಿಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಆಗಿರಲಿಲ್ಲ, ಒಂದು ಅಯ್ಯೋ ಬರಲಿಲ್ಲಲ್ಲ ಮೋದಿಜಿ ಅಂತೇಳಿ ಬೇಜಾರಿತ್ತು. ಬಟ್ ನಿನ್ನೆ ದಿನ ಅವ್ರು ಮಾತಾಡಿದಾಗ ಖುಷಿಯಾಯಿತು. ಅದಕ್ಕೆ ಹೇಳೋಕ್ಕೆ ವರ್ಡ್ಗಳೇ ಇಲ್ಲ, ಏನು ಹೇಳಬೇಕು ಅಂತೇಳಿ ಗೊತ್ತಾಗಲ್ಲ, ಅಷ್ಟು ಖುಷಿ ಆಗ್ತಾ ಇದೆ. ಓಕೆ, ಎಷ್ಟು ಪ್ರಾಡಕ್ಟ್ಗಳು ಅಂದರೆ ಈಗ ಅಡಿಕೆ ಹಾಳೆಯಲ್ಲಿ ಎಷ್ಟು ಪ್ರಾಡಕ್ಟ್ಗಳನ್ನ ನೀವು ಈಗ ತಯಾರಿಸ್ತಾ ಇದ್ರೆ ಅದರಲ್ಲಿ ಯಾವ್ಯಾವ ಪ್ರಾಡಕ್ಟ್ಗಳು ಸೇಲ್ ಜಾಸ್ತಿ ಇದೆ ಸರ್? ಈಗ ಸದ್ಯಕ್ಕೆ ಒಂದು 5-6 ಪ್ರಾಡಕ್ಟ್ಗಳಿದ್ದಾವೆ ಜಾಸ್ತಿ. ಈಗ ಅಂದರೆ ಎಲ್ಲದೂ ಜಾಸ್ತಿ ಕಮ್ಮಿ ಅಂತೇನಿಲ್ಲ. ಡೈರಿಗೂ ಎನ್ಕ್ವೈರಿ ಚೆನ್ನಾಗಿದೆ, ಹಾಗೆ ಪೆನ್ ಸ್ಟ್ಯಾಂಡು ಅದು ಹೊಸದು ಈಗ ಬಂದಿರೋದು, ಅದಲ್ಲದೆ ಚಪ್ಪಲಿಗಳು ಅದು ರೆಸಾರ್ಟ್ಸಲ್ಲಿ ಮತ್ತು ಹೈ ಎಂಡ್ ಹೋಟೆಲ್ಸಲ್ಲಿ ಎಲ್ಲ ಯೂಸ್ ಮಾಡುವಂಥದ್ದು. ಸೊ ಅದು ಅದಕ್ಕೂ ಎಲ್ಲ ಡಿಮ್ಯಾಂಡ್ ಇದೆ. ಅದಲ್ಲದೆ ಕ್ಲಚಸ್ಸು ಅದು ಇನ್ನು ಮಾರ್ಕೆಟಲ್ಲಿ ಇನ್ನು ಮಾಡಬೇಕು, ಪ್ರೋಟೋಟೈಪ್ ಮಾಡಿದ್ದೀವಿ, ಅದನ್ನು ಮಾರ್ಕೆಟಿಗೆ ಬಿಡಬೇಕು. ಹಾಗೆ ಶ್ಯಾಂಡಿಲರ್ ಮಾಡಿದ್ದೀವಿ, ಶ್ಯಾಂಡಿಲರು ಅಷ್ಟೇ. ಈಗ ಎಕೋ ಫ್ರೆಂಡ್ಲಿ ರೆಸಾರ್ಟ್ಸ್ ಇರ್ತಾವಲ್ಲ ಅಲ್ಲೆಲ್ಲ ಕಾಂಟ್ಯಾಕ್ಟ್ ಮಾಡಬೇಕು. ಇನ್ನು ತುಂಬ ಮಾರ್ಕೆಟಿಂಗ್ ಮಾಡಲಿಕ್ಕಿದೆ, ಆನ್ಲೈನ್ ಮಾರ್ಕೆಟಿಂಗ್ ಎಲ್ಲ ಮಾಡಲಿಕ್ಕಿದೆ. ಓಕೆ ಮೇಡಮ್, ಈಗ ನಿಮ್ಮ ಮನೆಯವರು ಈ ಪ್ಲಾನನ್ನು ಮೊದಲು ಎಕ್ಸಿಕ್ಯೂಟ್ ಮಾಡೋದಕ್ಕೆ ಬಂದಾಗ ನಿಮ್ಗೆ ಏನು ಅನಿಸ್ತೀವಿ, ಮಾಡ್ಬೋದು, ಸಕ್ಸಸ್ ಆಗುತ್ತೆ ಅಂತ ಅನಿಸ್ತಿತ್ತು? ಅನಿಸ್ತಿತ್ತು, ಒಂದ್ಸಲ ಇಲ್ಲ ಅಂತ ಅನಿಸ್ತಿತ್ತು, ಬಟ್ ಕೊನೆಗೆ ಆಯಿತು. ಇವಾಗ ಇವಾಗ ಏನ್ ಅನಿಸ್ತಾ ಇದೆ, ಪ್ರಧಾನಿ ಮೋದಿ ಅವರೇ ನಿಮ್ಮ ಬಿಸ್ನೆಸ್ ಬಗ್ಗೆ ಮಾತಾಡಿದ್ದಾರೆ, ಇವಾಗ ಏನ್ ಅನಿಸ್ತಾ ಇದೆ? ಖುಷಿ ಆಯ್ತು, ಖುಷಿ ಆಗ್ತಾ ಇದೆ. ಇದಿಷ್ಟು ಏನು ಸುರೇಶ್ ಹಾಗೂ ಮೈಥಿಲಿ ಅವರ ಮಾತಾಗಿದೆ. ನ್ಯೂಸ್ 18 ಕನ್ನಡ, ವಿನಯಪುರದ ಶಿವಮೊಗ್ಗ. ಇವಿಷ್ಟು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ನ್ಯೂಸ್ 18 ಕನ್ನಡ, ಜಾಲ ನಮ್ಮದು, ಬಲ ನಿಮ್ಮದು.